ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಿದ್ದೀನಿ. ಈ ವಾರ ಗಣೇಶನಿಗೆ ತುಂಬನೇ ಪ್ರೀತಿಯಾಗಿರ್ತಕ್ಕಂಥ ಮೋದಕ ಅದುವೇ ಮನೆಯಲ್ಲಿ ಸುಲಭವಾಗಿ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಾನು ಈ ಒಂದು ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್ ಅಳತೆಗಳು ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ಈ ಒಂದು ಮೋದಕನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ, ನಡೀರಿ. ನಮಸ್ಕಾರ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಬಂದಿದ್ದಿದ್ರೆ ಮರೀದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತಲ್ಲ ಅದನ್ನು ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರತಿ ಸಲ ಈ ಥರ ಅದ್ಭುತವಾದ ಅಡುಗೆಗಳು ಮತ್ತು ಖಾದ್ಯಗಳ ಒಂದು ರೆಸಿಪಿ ವೀಡಿಯೋಸ್ನ ತೊಗೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ ಯು. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಇಲ್ಲಿ ಒಂದು ಸಾಸ್ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೋಡಿ, ನಾನು ಈ ಒಂದು ಕಪ್ಪಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಹಾಗಾಗಿ ಇದೇ ಕಪ್ನಲ್ಲಿ ಒಂದು ಕಪ್ನಷ್ಟು ನೀರನ್ನು ಸಹ ನಾನು ಹಾಕ್ಕೊಳ್ತೇನೆ. ನೋಡಿ, ಈಗ ಈ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಇಲ್ಲಿ ನೀರು ಚೆನ್ನಾಗಿ ಕೊತ ಕೊತ ಅಂತ ಕುದಿತಾ ಇದೆ. ಇದರಲ್ಲಿ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರ್ತಕ್ಕಂಥ ಈ ಒಂದು ಸಕ್ಕರೆ, ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ಸಕ್ಕರೆನ ಹಾಕ್ಕೊಳ್ತೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಸಕ್ಕರೆ ಹಾಕೋದ್ರಿಂದ ಹಿಟ್ಟಿಗೂ ಸಹ ಒಂದು ಫ್ಲೇವರ್, ಸ್ವೀಟ್ ಫ್ಲೇವರ್ ಅಂತಕ್ಕಂಥದ್ದು ಬರುತ್ತೆ ಅಂತ ಒಂದು ಕಾರಣ ಅಷ್ಟೇ. ಸೊ ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ. ಈ ಸಕ್ಕರೆ ಎಲ್ಲ ಇದರಲ್ಲಿ ನೀರಲ್ಲಿ ಚೆಂದ ಕರಗ್ಬಿಡ್ಬೇಕು. ಈಗ ಇದರಲ್ಲಿ ಈ ಅಕ್ಕಿ ಹಿಟ್ಟು ಏನಿದೆ ಒಂದು ಕಪ್ನಷ್ಟು ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಗಂಟೆ ಇಲ್ದಿರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲೂ ಸಹ ಗಂಟಿಲ್ದಿರ ನಾವು ಇದನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈಗ ಇದು ಕಂಪ್ಲೀಟಾಗಿ ಆಗಿದೆ. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡುವ. ನೋಡಿ, ಈಗ ಈ ಒಂದು ಮೋದಕಕ್ಕೆ ಬೇಕಾಗಿರ್ತಕ್ಕಂಥ ಹೂರ್ಣನ ರೆಡಿ ಮಾಡುವ. ಸೊ ನಾನು ಇಲ್ಲಿ ಒಂದು ಪ್ಯಾನ್ ಅನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ನಾನೊಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲ ಸಹ ಅಷ್ಟೇ, ನಾನು ಇಲ್ಲಿ ಕಪ್ಪು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ನಿಮ್ಮ ಮನೇಲಿ ಯಾವ ಬೆಲ್ಲ ಇರುತ್ತೋ ಅದನ್ನು ಉಪಯೋಗಿಸಿ ನೀವು ಮಾಡಬಹುದು. ನಾನು ಇವಾಗ ಈ ಬೆಲ್ಲನ ಈ ಪ್ಯಾನ್ ಮೇಲೆ ಹಾಕ್ಕೊಳ್ತೇನೆ. ನೋಡಿ, ಈಗ ಅದೇ ಒಂದು ಕಪ್ನಷ್ಟು, ಅಂದರೆ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅದೇ ಕಪ್ನಲ್ಲಿ ಒಂದು ಕಪ್ನ ಅಳತೆ ಅಷ್ಟು ಹಸಿ ಕೊಬ್ಬರಿ, ತುರಿದಿರ್ತಕ್ಕಂಥ ಹಸಿ ಕೊಬ್ಬರಿ ಒಂದು ಕಪ್ಪನ್ನು ನಾನು ಹಾಕ್ಕೊಳ್ತೇನೆ. ಈಗ ಇವೆರಡು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಬೆಲ್ಲ ಎಲ್ಲ ಚೆಂದ ಕರಗಬೇಕು. ಕರಗದ ನಂತರ ಇದು ಒಂದು ಒಳ್ಳೆ ಗಟ್ಟಿ ಪಾಕ ಥರ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಆನ್ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಹುರಿಬೇಕಾಗತ್ತೆ. ನೋಡಿ, ನಿಮ್ಗೇನಾದರೂ ಸ್ವಲ್ಪ ತಳ ಹಿಡಿದಿದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನ ಈ ರೀತಿ ಚಿಮುಕಿಸ್ಕೊಳ್ಳಿ. ಸೊ ಈಗ ನೋಡಿ, ಇದೆಲ್ಲ ಕರಗಲಿಕ್ಕೆ ಶುರು ಆಗ್ಬಿಡುತ್ತೆ ತಕ್ಷಣಕ್ಕೆ. ಈ ನೀರನ್ನ ನಾವು ಕಂಪ್ಲೀಟ್ಲಿ ಆಮೇಲೆ ಎವಾಪರೇಟ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದ ನೀರಿನ ಅಂಶ ಇರ್ಬೋದು. ನೋಡಿ ಸ್ನೇಹಿತರೆ, ಈಗ ಒಂದು ಸರಿ ಸುಮಾರು ಒಂದು 3-4 ನಿಮಿಷಗಳ ಕಾಲ ನಾವು ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಎಲ್ಲೂ ಸಹ ನೀರಿನ ಅಂಶ ಇದರಲ್ಲಿ ಇಲ್ಲ. ಸೊ ಇದು ಈಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಈಗ ಏನು ಮಾಡುವ ಅಂತ ಹೇಳಿದ್ರೆ, ಫ್ಲೇಮ್ನ ಲೋ ಮಾಡಿಬಿಡುವ. ಈಗ ಇದರಲ್ಲಿ ಒಂದು 3 ಏಲಕ್ಕಿ ನಾನು ಕೊಟ್ಟಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತೇನೆ. ಹಾಗೆ 1 ಟೇಬಲ್ಸ್ಪೂನ್ ಅಷ್ಟು ಕಟ್ ಮಾಡಿರ್ತಕ್ಕಂಥ ಬಾದಾಮಿ, ಅದೇ ರೀತಿ 1 ಟೇಬಲ್ಸ್ಪೂನ್ ಅಷ್ಟು ಕಟ್ ಮಾಡಿರ್ತಕ್ಕಂಥ ಗೋಡಂಬಿ, ಇದನ್ನೆಲ್ಲನೂ ಹಾಕಿ ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡುವ. ಈ ಒಂದು ಡ್ರೈ ಫ್ರೂಟ್ಸ್ ಹಾಕಬೇಕಂತ ಏನಿಲ್ಲ, ಅದು ಇಲ್ದಿರೋ ಸಹ ಮಾಡ್ಬೋದು. ಓನ್ಲಿ ಬಿಕಾಸ್ ಒಂದು ಸ್ವಲ್ಪ ನಟಿನೆಸ್ ಕೊಡೋದಕ್ಕೆ ನಾ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಅದು ಕಂಪ್ಲೀಟ್ಲಿ ಆಪ್ಷನಲ್. ನೋಡ್ತಿದ್ರಲ್ಲ ವೀಕ್ಷಕರೇ, ಈ ಮೋದಕದ ಹೂರ್ಣ ಅಂತಕ್ಕಂಥದ್ದು ಬ್ಯೂಟಿಫುಲ್ ಆಗಿ ಆಗಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡು. ನೋಡಿ ಸ್ನೇಹಿತರೆ, ಈಗ ನಾನು ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ನೋಡಿ, ಇದರಲ್ಲಿ ನಾವಾಗಲೇ ಏನು ಈ ಒಂದು ಹಿಟ್ಟನ್ನ ಮಾಡ್ಕೊಂಡಿದ್ವಲ್ಲ ಕಣಕದ ಹಿಟ್ಟು, ಈಗ ಇದನ್ನ ಇಲ್ಲಿ ತೆಗೆದುಕೊಳ್ತೇನೆ. ನೋಡಿ, ಈಗ ಈ ಹಿಟ್ಟನ್ನು ನಾವು ಚೆನ್ನಾಗಿ ಒಂದ್ಸತಿ ನಾದ್ಕೋಬೇಕಾಗತ್ತೆ. ಸೊ ಇದು ಕೈಗೆ ಏನಾದರೂ ಮೆತ್ಕೊಳುತ್ತೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಿಂಗೆ ಕೈಗೆ ಸವರ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ನಾದಬೇಕಾಗತ್ತೆ.
ನೋಡಿ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದ್ಬಿಟ್ಟು. ಸೊ ಈಗ ಇದು ಕರೆಕ್ಟಾಗಿ ಆಗಿದೆ. ಸೊ ಈಗ ಏನು ಮಾಡುವ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಈಗ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಸೊ ಇದನ್ನು ಒಂದು ಅರ್ಧದಾಗಿ ನಾವು ಉಂಡೆನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಈ ಹಿಟ್ಟನ್ನು ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳುವ. ನೋಡಿ ಈ ಉಂಡೆಗಳನ್ನ ಒಂದಕ್ಕೊಂದು ಚೆನ್ನಾಗಿ ಒಂದು ರೌಂಡ್ ಬಾಲ್ಸ್ ಥರ ಮಾಡ್ಕೊಂಡು ಪ್ರತಿಯೊಂದನ್ನು ಪಕ್ಕದಲ್ಲಿ ಇಟ್ಕೊಳ್ಳುವ. ಈಗ ಮಿಕ್ಕಿರ್ತಕ್ಕಂಥ ಹಿಟ್ಟಲ್ಲೂ ಸಹ ಇದೇ ರೀತಿ ಮಾಡಿಕೊಳ್ಳುವ. ನೋಡಿ ಈಗ ಈ ಕಣಕ ಏನಿದೆ, ಸೊ ಈ ಅಕ್ಕಿ ಹಿಟ್ಟನ್ನು ನಾವು ಈ ರೀತಿ ಒಂದೊಂದು ಬಾಲ್ಸ್ನ ತಗೊಂಡು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಕೈನ ಮಾಡಿಕೊಂಡು ಈ ರೀತಿ ಒಂದು ಬಟ್ಲುಗಳ ಥರ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು, ನೋಡಿ ನಮ್ಮ ಈ ಹೆಬ್ಬೆರಳಿನ ಸಹಾಯದಿಂದ ನಾವು ಇದನ್ನು ಬಟ್ಲ ಆಕಾರವಾಗಿ ನಾವು ಇದನ್ನು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬೆರಳನ್ನ ಪ್ರೆಸ್ ಮಾಡ್ತಾ ಮಾಡ್ತಾ ಒಂದು ಬಟ್ಲ ಆಕಾರನ ಇದನ್ನು ತೊಗೊಂಡು ಬರಬೇಕಾಗತ್ತೆ. ನೋಡಿ ಈ ಒಂದು ಶೇಪಿನ ಈ ಒಂದು ಬಟ್ಟಲ ಆಕೃತಿಗೆ ನಾವು ತೊಗೊಂಡು ಬರಬೇಕಾಗತ್ತೆ. ಸೊ ಈಗ ಏನು ಮಾಡೋಣ, ಇದರಲ್ಲಿ ಹೂರ್ಣನ ಹಾಕ್ಕೊಳ್ಳೋಣ. ಇದರಲ್ಲಿ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಿಲ್ಲಿಂಗ್ನ ಹಾಕ್ಕೊಳ್ಳಿ, ಜಾಸ್ತಿ ಹೆಚ್ಚಾಗಿ ಫಿಲ್ಲಿಂಗ್ನ ನೀವು ಹಾಕ್ಕೋಬಾರ್ದು. ಸೊ ಈಗ ಏನು ಮಾಡೋಣ, ಎಲ್ಲ ಒಂದಕ್ಕೊಂದು ಕ್ಲೀನಾಗಿ ಜಾಯಿನ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರುವ. ನೋಡಿ ಎಲ್ಲೂ ಓಪನ್ ಆಗದಿರ ಕ್ಲೀನಾಗಿ ಇದನ್ನು ಒಂದಕ್ಕೊಂದು ಇದನ್ನು ಒಂದು ಮೋದಕದ ಶೇಪನ್ನು ಕೊಡುವ. ನೋಡಿ ಈಗ ಈ ಮೋದಕದ ಶೇಪ್ ಒಂದು ಬಂದಿದೆ. ಸೊ ಈಗ ನೋಡಿ ಇಷ್ಟ ಆಗಿದೆ. ಇಲ್ಲಿ ನಿಮಗೆ ಕಾಣಿಸಿರ್ಬೋದು ಸ್ವಲ್ಪ ಕ್ರ್ಯಾಕ್ಸ್ ಎಲ್ಲ ಬರ್ತಾ ಇದೆ. ಈ ಕ್ರ್ಯಾಕ್ಸನ್ನು ನಾವು ಮಾಡೋದಕ್ಕೆ ಏನಾಗುತ್ತೆ, ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಈ ರೀತಿ ರಬ್ ಮಾಡಿದ್ರೆ ಆ ಕ್ರ್ಯಾಕ್ಸ್ ಎಲ್ಲ ಏನಿರುತ್ತೆ ಇದೆ ಅದೆಲ್ಲ ಕವರ್ ಆಗಿಬಿಡುತ್ತೆ. ನೋಡಿ ಈ ಮೋದಕ ಏನಿದೆ ಇದನ್ನು ಒಂದು ಮೌಲ್ಡಿನ ಒಂದು ಎಫೆಕ್ಟ್ ಕೊಡೋದಕ್ಕೆ ಒಂದು ಬಟರ್ ನೈಫ್ನ ತೊಗೊಂಡಿದ್ದೀನಿ. ಈ ಸ್ಪ್ರೆಡ್ ನೈಫ್ನ ಏನು ಮಾಡ್ತೀನಿ, ಈ ಅಕ್ಕಿ ಹಿಟ್ಟಲ್ಲಿ ಹಿಂಗೆ ಹಾಕೊಂಡ್ಬಿಟ್ಟು ಇಲ್ಲಿಂದ ನಾನು ಈ ಥರ ಒಂದು ಇನ್ಸರ್ಷನ್ನ ಮಾಡ್ತಾ ಇದ್ದೀನಿ. ನೋಡ್ತಿದ್ರಲ್ಲ ಒಂದು ಪರ್ಫೆಕ್ಟಾಗಿ ಒಂದು ಮೋದಕದ ಎಫೆಕ್ಟ್ ಅನ್ನೋದು ಬಂದಿದೆ. ನೋಡಿ ಈಗ ಇದು ಮೋದಕದ ಡಿಸೈನ್ ಆಯಿತು. ಇನ್ನೂ ಒಂದನ್ನು ನಾವು ಒಂದು ರೌಂಡ್ ಬಾಲ್ ಥರನೂ ಮಾಡ್ಕೋಬಹುದು. ಸೊ ನೋಡಿ ಇದನ್ನು ಚೆನ್ನಾಗಿ ತೊಗೊಂಡು ಈ ರೀತಿ ನಾವು ಮಾಡ್ಕೊಂಡು ಹೋಗೋಣ. ಇದೆಲ್ಲ ಗೇಮ್ ಇರೋದೆಲ್ಲ ಇದ್ರೆ ನಾವು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಬೆರಳನ್ನ. ಈ ತಂಬಲಿಂಗ್ ಪ್ರೆಸ್ ಮಾಡ್ತಾ ಇದನ್ನು ನಾವು ಶೇಪ್ ಮಾಡ್ತಾ ಹೋಗಬೇಕು. ನೋಡಿ ಈ ರೀತಿ ಒಂದು ಬಟ್ಟಲ ಆಕೃತಿ ಬಂದಿದೆ. ಸೊ ಇದರಲ್ಲಿ ಏನು ಮಾಡುವ, ಇದರಲ್ಲಿ ನಾವು ಯಾವಾಗಲೇ ಏನು ಮಾಡಿದ್ವಲ್ಲ ಈ ಒಂದು ಹೂರ್ಣನ ಹಿಂಗೆ ಹಾಕ್ಕೊಳ್ಳುವ. ಇದನ್ನು ಏನು ಮಾಡಬೇಕಾಗತ್ತೆ, ನಾವು ರೌಂಡ್ ಶೇಪ್ನ ಕೊಡಬೇಕಾಗತ್ತೆ, ಒಂದು ಬಾಲ್ ಶೇಪ್ ಕೊಡಬೇಕಾಗತ್ತೆ. ನೋಡಿ ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಇದನ್ನು ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದಿರಾ ಇದನ್ನು ರೌಂಡ್ ಆಗಿ ಥರ ಬಾಲ್ ಥರ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ಎಲ್ಲ ಕಡೆ ಕರೆಕ್ಟ್ ಆಗಿರುತ್ತೆ. ಈ ಥರ ಮಾಡಿದಾಗ ಇಲ್ಲಿ ಸ್ವಲ್ಪ ಕ್ರ್ಯಾಕ್ಸ್ ಅನ್ನೋದು ಬರುತ್ತೆ. ಈ ಕ್ರ್ಯಾಕ್ಸ್ ಬರಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಜಸ್ಟ್ ಈ ರೀತಿ ರಬ್ ಮಾಡಿಬಿಡಿ, ಈ ಕ್ರ್ಯಾಕ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಈ ಥರ ನೀವು ಯಾವುದೇ ಡಿಸೈನ್ ಬೇಕಾದ್ರೆ ನೀವು ಮಾಡ್ಕೋಬಹುದು. ಸೊ ಇದೇ ಥರ ನಾನು ಇದನ್ನೆಲ್ಲನೂ ಮಾಡ್ಕೊಳ್ತೇನೆ. ನೋಡಿ ಸ್ನೇಹಿತರೆ, ಈ ಎಲ್ಲ ಮೋದಕಗಳನ್ನ ಒಂದೊಂದು ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಒಂದು ನಾಲ್ಕು ಈ ಥರ ಮೋದಕದ ಶೇಪು, ಒಂದು ನಾಲ್ಕನ್ನ ಒಂದು ಕಡುಬು ಶೇಪನ್ನಾಗಿ ಮಾಡ್ಕೊಂಡಿದ್ದೀನಿ, ಇನ್ನೊಂದು ನಾಲ್ಕನ್ನ ಈ ಥರ ರೌಂಡ್ ಉಂಡೆಗಳ ಥರ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದೆಲ್ಲ ರೆಡಿ ಆಗಿದೆ. ಸೊ ಇದನ್ನು ಯಾವ ರೀತಿ ಸ್ಟೀಮ್ ಮಾಡಬೇಕು ಅನ್ನೋದನ್ನು ನೋಡಿ ಸ್ನೇಹಿತರೆ. ಇಲ್ಲಿ ನಾನೊಂದು ಸ್ಟೀಮರ್ನ ತೊಗೊಂಡಿದ್ದೀನಿ. ಈ ಸ್ಟೀಮರಲ್ಲಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನೀರು ಸಹ ಚೆಂದ ಕುದಿತಾ ಇದೆ. ಇದರಲ್ಲಿ ಈ ಥರದ ಒಂದು ಸ್ಟೀಮಿಂಗ್ ಪ್ಲೇಟನ್ನು ಇದರಲ್ಲಿ ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ತೇನೆ. ಈಗ ನಾವಾಗಲೇ ಏನು ಈ ಮೋದಕ ಎಲ್ಲ ಮಾಡಿದ್ವಲ್ಲ, ಈಗ ಒಂದೊಂದಾಗ ಇದನ್ನು ಇಟ್ಕೊಳ್ತಾ ಹೋಗ್ತೇನೆ. ನೋಡಿ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಇದನ್ನು ಕಂಪ್ಲೀಟಾಗಿ ಒಂದು 10 ನಿಮಿಷಗಳ ಕಾಲ ಆನೆ ಹೈ ಫ್ಲೇಮ್ ಇದನ್ನು ಕುಕ್ ಆಗೋದಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಈಗ ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಆಗಿದೆ. ಈಗ ಲಿಡ್ಡನ್ನ ಓಪನ್ ಮಾಡ್ತಾ ಇದ್ದೀನಿ. ವಾವ್, ನೋಡ್ತಿರ್ಬೋದು ಇದೆಲ್ಲ ಪರ್ಫೆಕ್ಟಾಗಿ ಆಗ್ತಾ ಇದೆ. ಎಲ್ಲೂ ಸಹ ಕೈಗೆ ಸ್ವಲ್ಪನೂ ಏನು ಟಚ್ ಆಗ್ತಾ ಇಲ್ಲ, ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇದು ತೆಗಿಯೋಕ್ಕಿಂತ ಮುಂಚೆ ಏನು ಮಾಡಬೇಕು, ಕೈಯಲ್ಲಿ ಸ್ವಲ್ಪ ನೀರನ್ನು ಈ ಥರ ತೊಗೊಂಡ್ಬಿಟ್ಟು ಇದ್ರ ಮೇಲುಗಡೆ ಈ ಥರ ಹಾಕ್ಕೊಳ್ಳುವ. ಕಾರಣ ಏನಂತಂದರೆ ಒಂದಕ್ಕೊಂದು ಸ್ಟಿಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ನೋಡಿ ಈಗ ಒಂದು ಪ್ಲೇಟನ್ನು ತೊಗೊಂಡು ಒಂದೊಂದನ್ನೇ ನಾನು ಕ್ಲೀನಾಗಿ ರೀತಿ ತೆಗೆದುಕೊಳ್ತೇನೆ.
ನೋಡಿ ಈಗ ಗಣಪತಿಗೆ ಎಷ್ಟು ಇಷ್ಟ ಆಗಿರ್ತಕ್ಕಂಥ ಈ ಒಂದು ಮೋದಕ ಅಂತಕ್ಕಂಥದ್ದು ರೆಡಿ ಆಗಿದೆ. ಸೊ ಹಾಗಾದ್ರೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿನ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಮುಂದಿನ ವಾರ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಆ್ಯಂಡ್ ಜಯ ಹಿಂದ್, ಜಯ ಕರ್ನಾಟಕ, ನಮಸ್ಕಾರ.